ನೀವ್ ಕೇಳ್ತಾ ಇರೋದು ಬನ್ನಿ ಬ್ರೇಕ್ಫಾಸ್ಟ್ ವಿತ್ ಬಕಸ್ವರ. ಇವ್ರು ತಿನ್ನೋದು ಮಾತ್ರ ಹೆವಿ ಭಯಂಕರ. ಇವತ್ತು ಎಲ್ಲಿ ಏನ್ ತಿಂತಿದ್ದೀವಿ ಅಂತ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಬೆಂಗಳೂರು. ನಾವಿವತ್ತು ಹೊಳೆಪೇಟೆ ಅಂತ ಗಲ್ಲಿಗಳಿಗೆ ಬಂದಿದ್ದೀವಿ. ತುಂಬಾನೇ ಫೇಮಸ್ ಹೋಟೆಲ್ ಇದು. ಸೊ ಈ ಹೋಟೆಲ್ ಬಗ್ಗೆ ಪ್ರತಿ ಎಲ್ಲರಿಗೂ ಗೊತ್ತಿರುತ್ತೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಸೀರಿಯಸ್ ಅಲ್ಲಿ ನಾವೆಲ್ಲ ಕವರ್ ಮಾಡಲೇಬೇಕು ಅಂತ ಆಸೆ ಇತ್ತು. ಸೊ ಈ ಜಾಗಕ್ಕೆ ಬಂದಿದ್ದೀವಿ. ಇವತ್ತು ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸ್ಕೊಡ್ತೀವಿ. ಇದು ಒಂದು ಫಸ್ಟ್ ಹೋಟೆಲ್ ಥರ ಇತ್ತು ಪ್ರಾಬಬ್ಲಿ. ಇವಾಗಂತೂ ಒಂದು ಲ್ಯಾಂಡ್ ಮಾರ್ಕ್ ಥರನೇ ಆಗಿದೆ. ಇದ್ರ ಆಪೋಸಿಟ್ ಇರೋ ಸ್ಟೋರ್ಗಳೆಲ್ಲ ನೀವು ನೋಡ್ಬೋದು. ಅಡ್ರೆಸ್ ಅಲ್ಲಿ ಆಪೋಸಿಟ್ ಈ ಹೋಟೆಲ್ ಹೆಸರು ಅಂತ ಆಗ್ತಾರೆ. ಸೊ ಅಷ್ಟು ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಆಗಿದೆ. ಸೊ ಬನ್ನಿ ಚೆಕ್ಔಟ್ ಮಾಡೋಣ ಯಾವ ಹೋಟೆಲ್ ಅಂತ. ನಂದು ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಹೋಟೆಲ್ಸ್. ಸೊ ಬನ್ನಿ ಲೆಟ್ಸ್ ಗೋ. ನಮಸ್ತೆ ಸರ್, ಹೆಸರೇನು? ಲಕ್ಷ್ಮೀನಾರಾಯಣ್. ಲಕ್ಷ್ಮೀನಾರಾಯಣ್ ನಮ್ಮ ತಂದೆಯವರ ಹೆಸರು. ಲಕ್ಷ್ಮೀನಾರಾಯಣ್ ನಮಸ್ತೆ. ಪ್ಲೀಸ್ ಲೈಕ್ ಅಂಡ್ ಆ್ಯಡ್ ಸರ್. ಎಷ್ಟು ವರ್ಷದಿಂದ ಬರ್ತೀನಿ ಹೇಳಿ? ರೆಗ್ಯುಲರ್ ಕಸ್ಟಮರ್ ಆಗಿದೆ. ನಮ್ದೇ ಹುಟ್ಟಿದ್ದು. ಓಕೆ, ಹೋಟೆಲ್ ಬೇಕು. ನೋ ಐ ಆಮ್ ಸೇಯಿಂಗ್ ಇನ್ ರೈಲ್ವೆ ಕ್ವಾರ್ಟರ್ಸ್, ಐ ಆಮ್ ರೈಲ್ವೆ ಟಿ ಜಿ. ಬಟ್ ಫಾರ್ ಆಲ್ ಮೈ ಬ್ರೇಕ್ಫಾಸ್ಟ್ ಐ ಕಮ್ ಹಿಯರ್ ಟು ಇಡ್ಲಿ ವಡೆ ಸಾಂಬಾರ್ ಮಸಾಲೆ ದೋಸೆ. ಫೇವರೇಟ್ ಐಟಮ್ ಸರ್ ಇಡ್ಲಿ ವಡೆ ಸಾಂಬಾರ್. ಟೇಸ್ಟ್ ಕುಂಬಳಕಾಯಿ ಬೆಲ್ಲ ಹಾಕಿ ಮಾಡ್ತಾರೆ. ಸೊ ನಾವಿವತ್ತು ಬಂದಿರೋದು ಆ ಬಳೆಪೇಟೆ ಗಲ್ಲಿನಲ್ಲಿರೋ ಉಡುಪಿ ಶ್ರೀಕೃಷ್ಣ ಭವನ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ಸ್ ಆಫ್ ನಮ್ಮ ಬೆಂಗಳೂರು. ಬಳೆಪೇಟೆನಲ್ಲಿದೆ ಉಡುಪಿ ಶ್ರೀಕೃಷ್ಣ ಭವನ. ಸೊ ನೀವೇನಾದರೂ ಬೆಂಗಳೂರದ್ದು ಓಲ್ಡೆಸ್ಟ್ ಹೋಟೆಲ್ಸ್ ಲಿಸ್ಟ್ ತೆಗೆದ್ರೆ ಇದಂತೂ ಇದ್ದೇ ಇರುತ್ತೆ. ಇನ್ನೊಂದು 2 ವರ್ಷ ಇದಕ್ಕೆ 100 ಇಯರ್ಸು ಆಗೋದಿದೆ. ಸೊ 25 ಇದಕ್ಕೆ 100 ಇಯರ್ಸ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಯಾರಿಗೆ ಏನೇ ಕೇಳಿ ನಿಮ್ಮ ಫೇವ್ರೇಟ್ ಏನು ಅಂತ, ಎಲ್ಲರೂ ಹೇಳೋದು ಸಾಗು ಮಸಾಲೆ ಅಥವಾ ಡಿಪ್ಪಿಡ್ಲಿ ಸಾಂಬಾರು. ಇಲ್ಲಿ ಸ್ವೀಟ್ಸ್ ಕೂಡ ಸಿಗುತ್ತೆ. ಸ್ವೀಟ್ಸು ತುಂಬಾ ಫೇಮಸ್ ಅಂತ ಕೇಳಿದ್ದೀವಿ. ಸೊ ನಾವು ಅದರಲ್ಲಿ ಇವತ್ತು 2 ಐಟಮ್ನ ಟ್ರೈ ಮಾಡೋಣ ಅಂತಿದ್ದೀವಿ. ನಾವು ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿರೋದು ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಸೀರೀಸಲ್ಲಿ. ಸೊ ಇಲ್ಲಿ ಫಸ್ಟು ಡಿಪ್ಪಿಡ್ಲಿ ಸಾಂಬಾರು ತೊಗೊತಾ ಇದ್ದೀವಿ. ಅದಾದಮೇಲೆ ಮಸಾಲೆ ದೋಸೆ, ಸಾಗು ಮಸಾಲೆ ದೋಸೆ ತೊಗೊತೀವಿ. ಎರಡೂ ಟ್ರೈ ಮಾಡೋಣ ಹೆಂಗಿದೆ ಅಂತ ನೋಡೋಣ. ಸೊ ನಾವು ಆಲ್ರೆಡಿ ಒಂದು ಆರ್ಡರ್ ಕೊಟ್ಟಾಯಿತು ಇಡ್ಲಿ ಸಾಂಬಾರ್ ಡಿಪ್ಪು, ಅದು ನಮ್ಮ ಮುಂದೆ ಇದೆ ಇವಾಗ. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ 1926 ಅಂದರೆ 1926 ಓಪನ್ ಆಗಿರೋ ಹೋಟೆಲ್ ಇದು. ಸೊ ಈ 26 100 ಇಯರ್ಸ್ ಆಗುತ್ತೆ. ಸೊ ನಾವಿಲ್ಲಿ ಡಿಪ್ ಇಡ್ಲಿ ಸಾಂಬಾರ್ನ ತೊಗೊಂಡಿದ್ದೀವಿ. ಸೊ ನಮ್ಮ ಮುಂದೆ ಇದೆ, ನಾವು ಟೇಸ್ಟ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಸೊ ಆ ಸಾಂಬಾರ್ದು ಸ್ವೀಟ್ನೆಸ್ಸು, ಟಿಪಿಕಲ್ ಉಡುಪಿ ಶೈಲಿ ಸಾಂಬಾರು, ತುಂಬಾ ಚೆನ್ನಾಗಿದೆ. ನೀವಿಲ್ಲ ಈ ಜಾಗಕ್ಕೆ ಬಂದರೆ ಕಸ್ಟಮರ್ಸ್ 20-30 ವರ್ಷದಿಂದ ಬರ್ತಿರೋ ಕಸ್ಟಮರ್ಸ್ನೆಲ್ಲ ನೋಡ್ಬೋದು. ಅವ್ರದ್ದೆಲ್ಲನೂ ಫೇವ್ರೇಟ್ ಅಂತ ಇದು. ಬಿಸಿ ಬಿಸಿ ಸಾಂಬಾರು ಹಾಕ್ಕೊಟ್ರೆ ಇಡ್ಲಿ, ಆ ಸಾಫ್ಟ್ ಸ್ಪಾಂಜಿ ಇಡ್ಲಿ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದ್ರೂ ಇಲ್ಲಿ ಬಂದರೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ನೆಕ್ಸ್ಟ್ ಇದು ನಾವು ಇವಾಗ ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ ಇದು ಇಲ್ಲಿ ದ ಮೋಸ್ಟ್ ಫೇಮಸ್ ಸಾಗು ಮಸಾಲೆ. ಸೊ ಅದನ್ನು ತೊಗೊಂಡು ನೋಡೋಣ ಹೇಗಿದೆ ಅಂತ. ಟ್ರೈ ಮಾಡೋಣ ಬನ್ನಿ. ಎಲ್ಲ ಕಡೆ ನೀವು ತೊಗೊಂಡಿರ್ತೀರ ಪ್ರಾಬಬ್ಲಿ. ಬೆಂಗಳೂರಲ್ಲಿ ಎಲ್ಲೋ ಕಡೆ ತುಂಬ ಸುಮಾರು ಕಡೆ ಸಿಗುತ್ತೆ ನಿಮಗೆ ಸಾಗು ಮಸಾಲೆ ದೋಸೆ. ಇದು ಏನು ಅಷ್ಟೊಂದು ಸ್ಪೆಷಲ್ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಒಂದು ಯುನಿಕ್ನೆಸ್ ಏನು ಅಂದರೆ, ಈ ದೋಸೆ ತೊಗೊಂಡ್ರೆ ಯೂಶ್ವಲಿ ಎಲ್ಲ ಕಡೆ ಒಂದು ಸೈಡ್ ಮಾತ್ರ ಯುನೋ ತವ ಮೇಲೆ ಹಾಕ್ತಾರೆ, ಇನ್ನೊಂದು ಸೈಡ್ ಮಾಡಲ್ಲ, ರೋಸ್ಟ್ ಮಾಡಲ್ಲ. ಬಟ್ ಇಲ್ಲಿ ಅದನ್ನು ಮಾಡ್ತಾರೆ. ಸೊ ಅದೊಂದು ಯುನಿಕ್ನೆಸ್ ಇಲ್ಲಿ. ಮತ್ತು ನೀವು ಏನಾದರೂ ಸಾಗು ತೊಗೊಂಡ್ರೆ ಸಾಗುನಲ್ಲಿ ಕಾಯಿ ಒಂಚೂರು ಜಾಸ್ತಿ ಇದೆ. ಸೊ ಅದೊಂದು ಪ್ರಾಬಬ್ಲಿ ಅದರ್ ಪ್ಲೇಸಸ್ ಕಂಪೇರ್ ಮಾಡಿದ್ರೆ ಇಲ್ಲಿಂದ ಒಂಚೂರು ಯುನಿಕ್ನೆಸ್ ಅಂತ ಹೇಳ್ಬೋದು. ಸಾಗು ಮಸಾಲೆ ದೋಸೆ ಮಾತ್ರ ಇಲ್ಲಿದ್ದು ಕ್ರೌಡ್ ಫೇವ್ರೇಟು, ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ. ಸಾಗು ಮಸಾಲೆ ದೋಸೆ ಮಧ್ಯಾಹ್ನ 11:30 ಮಾತ್ರ ಇರೋದು. ಅದಾದಮೇಲೆ ಇರೋದಿಲ್ಲ. ಮಧ್ಯಾಹ್ನ ನಂತರ ಇಲ್ಲಿ ಊಟದ ಐಟಮ್ಸ್ ಅದು ಇದೆಲ್ಲ ಸಿಗುತ್ತೆ. ಸೊ ತಿಂಡಿ ಮಸಾಲೆ ದೋಸೆ, ಸಾಗು ಮಸಾಲೆ ದೋಸೆ 11:30 ಮಾತ್ರ. ಸೊ ನೀವೇನಾದರೂ ಬರ್ತಿದ್ರೆ 11:30 ಒಳಗೆ ಬಂದ್ಬಿಟ್ಟು ಇದನ್ನು ಟ್ರೈ ಮಾಡಿ ಮಿಸ್ ಮಾಡಬೇಡಿ. ನಮಸ್ತೆ ಮೇಡಮ್. ಸೊ ನಿಮ್ಮ ಹೆಸರೇನು? ಪ್ರಭಾ. ಎಷ್ಟು ವರ್ಷದಿಂದ ಬರ್ತೀರಾ ಇಲ್ಲಿ? ರೆಗ್ಯುಲರ್ ಕಸ್ಟಮರ್? ರೆಗ್ಯುಲರ್. ನಮ್ಮ ಮಾವ ಎಲ್ಲ ಬರ್ತಾ ಇದ್ರು ಈ ರೆಸ್ಟೋರೆಂಟ್ ಹಳೇ.
ನಿಮಗೆ ಏನಾದರೂ ಫಾಂಡ್ ಮೆಮೊರೀಸ್ ಏನಾದರೂ ಇದೆಯಾ? ಟೇಸ್ಟ್ ಅದೇ ಇರುತ್ತೆ. ಸಾಗು ದೋಸೆ ಇಸ್ ಫೇಮಸ್. ಇಟ್ಸ್ ಏನ್ ಫೇವ್ರೆಟ್? ನಂದು ಸಾಗು ದೋಸೆ. ಸಾಗು ದೋಸೆ. ಸೊ ತುಂಬ ದೂರದಲ್ಲ ಇದ್ದೀರಾ, ಇಲ್ಲೇ ಇರೋದಾ ನಿಮ್ಮ ಮನೆ? ಇಲ್ಲಿದ್ರೆ ವಿ ಆರ್ ಇನ್ ರಾಜಚಿನಗರ್. ಯು ಹ್ಯಾವ್ ಕಮ್ ಆಲ್ ದಿ ವೇ ಫ್ರಮ್ ರಾಜಚಿನಗರ್? ವಿ ಆರ್ ಫ್ರಮ್ ರಾಜಚಿನಗರ್. ಓಕೆ. ಸೊ ಲೈಕ್ ಅಷ್ಟ್ ಡಿಸ್ಟೆನ್ಸ್ ಆದ್ರೂ ಯು ಫೀಲ್ ದಿಸ್ ಪ್ಲೇಸ್ ಇಸ್ ಸೋ ಗುಡ್, ಇಸ್ ಇಟ್? ಯಾ ಯಾ, ಇಟ್ಸ್ ನೈಸ್ ಇನ್ ದಿ ಸೆಂಟರ್, ಸೊ ಇಟ್ಸ್ ಫೈನ್. ವಿ ಕಮ್ ಹಿಯರ್. ಎನಿ ಅದರ್ ಥಿಂಗ್ಸ್ ದಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್? ಸ್ವೀಟ್ಸ್ ಆಲ್ಸೋ ಇಸ್ ವೆರಿ ಗುಡ್. ರಾಜಾ ದಮ್ರೂಟ್ ಹಲ್ವಾ, ಇಟ್ಸ್ ವೆರಿ ನೈಸ್. ಅಂಡ್ ಬಾದಾಮ್ ಹಲ್ವಾ, ಇಟ್ಸ್ ಫೇಮಸ್ ಹಿಯರ್. ಬಾದಾಮ್ ಡ್ರಿಂಕ್ ಅಂಡ್ ಬಾದಾಮ್. ಸೊ ನೋಡಿದ್ರಲ್ಲ, ಉಡುಪಿ ಶ್ರೀ ಕೃಷ್ಣ ಭವನ ನಮ್ಮ ಬಳೆಪೇಟೆ ಗಲ್ಲಿನಲ್ಲಿದೆ. ಸೊ ನೀವೇನಾದ್ರೂ ಇಲ್ಲಿ ಬಂದಿಲ್ಲ ಅಂದ್ರೆ ಒಂದ್ಸತಿ ವಿಸಿಟ್ ಮಾಡಲೇಬೇಕು ಅಂತ ನಾವು ಹೇಳ್ತೀವಿ. ಇಲ್ಲಿದ್ದು ಟೈಮಿಂಗ್ಸ್ ಬಂದು ಬೆಳಗ್ಗೆ 7:30 ಇಂದ ಈವ್ನಿಂಗ್ 7:30 ಓಪನ್ ಇರುತ್ತೆ. ಸಂಡೇ ಸೊ ಬೆಳಗ್ಗೆ 7:00 ಓಪನ್ ಆಗುತ್ತೆ. ತಿಂಡಿ ಐಟಮ್ಸ್ 11:30 ವರೆಗೂ ಇರುತ್ತೆ. ಸಾಗು ಮಸಾಲೆ 11:30 ವರೆಗೂ ಮಾತ್ರ ಸಿಗೋದು. ಅದಾದ್ಮೇಲೆ ಊಟ ಶುರು ಆಗುತ್ತೆ. ಮತ್ತೆ ಸಾಗು ಮಸಾಲೆ ಬೇಕು ಅಂದ್ರೆ ಸಾಯಂಕಾಲ 4:00 ಮೇಲೆ ಬರಬೇಕು. ಅದೇ ಬ್ರೇಕ್ಫಾಸ್ಟ್ ಐಟಮ್ಸ್ ಈವ್ನಿಂಗು ಸರ್ವ್ ಮಾಡ್ತಾರೆ. 7:30 ವರೆಗೂ ಸಿಗುತ್ತೆ. ಸೊ ಮಿಸ್ ಮಾಡಿಬಿಡಿ. ಲೈಫಲ್ಲಿ ಒಂದ್ಸತಿನೂ ಬಂದಿಲ್ಲ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಬಂದು ವಿಸಿಟ್ ಮಾಡಲೇಬೇಕು ಅಂತ ನಾವು ಹೇಳ್ತೀವಿ. ಇಲ್ಲಿ ಸಾಗು ಮಸಾಲೆ ಮಾತ್ರ ಮಿಸ್ಸೇ ಮಾಡಿಬಿಡಿ. ಸ್ವರ್ಗ ಗುರು, ಅದ್ಭುತವಾಗಿದೆ. ಸೊ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗ್ತೀವಿ. ಎಲ್ಲಿ ಏನು ಏನು ಅಂತ ವೇಟ್ ಮಾಡ್ತಾ ಇರಿ. ನಿಮ್ಗೆ ಯಾವ್ದಾದ್ರೂ ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಜಾಗಗಳು ಇದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾವು ಡೆಫಿನೆಟ್ಲಿ ವಿಸಿಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಪಾಟಲ್ಲಿ ಸಿಗೋಣ. ಅಲ್ಲಿರ್ಗೋ ಟಟಾ, ಬಾಯ್, ಟೇಕ್ ಕೇರ್.